ಎಲ್ರಿಗೂ ನಮಸ್ಕಾರ ಕನ್ನಡ ಜೆಎಫ್ಐ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ತಂದಿರೋಂಥ ವಿಚಾರ ಏನು ಅಂದರೆ ನಾವು ಡೈಲಿ ಯೂಸ್ ಮಾಡೋ ಅಂಥ ಎಣ್ಣೆ ಮೀನ್ಸ್ ಕುಡಿಯೋ ಎಣ್ಣೆ ಅಲ್ಲ ಅಡುಗೆಗೆ ಹಾಕೋ ಎಣ್ಣೆ ಏನು ನಾವು ಯೂಸ್ ಮಾಡ್ತೀವಿ ಅದೆಲ್ಲ ಪ್ಯಾರಾಫಿನ್ ಆಯಿಲ್ ಮಿಕ್ಸಿಂಗ್ ಇರುತ್ತೆ ಸೊ ನಾವು ನಮಗೆ ಸ್ವಂತಕ್ಕೆ ಅಂತ ಹೇಳ್ಬಿಟ್ಟು ನಮ್ಮದೇ ತೋಟದಲ್ಲಿ ಬೆಳೆದಂಥ ಕೊಬ್ಬರಿನ ಅಡುಗೆ ಎಣ್ಣೆಗೆ ಮಿಲ್ ಮಾಡಿಸೋಣ ಅಂತೇಳಿ ಬಂದಿದ್ದೀವಿ ಗಣಕ್ಕೆ ಹಾಕ್ಸೋಣ ಅಂತ ಅದು ಪ್ಯೂರ್ ಮರದ ಗಣ ಓಲ್ಡನ್ ಮೆಥಡ್ ಏನಿದೆ ಟ್ರೆಡಿಷನ್ ಮೆಥಡ್ ಅದೇ ಮೆಥಡಲ್ಲಿ ಮರದ ಗಾಣದಲ್ಲಿ ಇವತ್ತು ಕೊಬ್ಬರಿ ಎಣ್ಣೆನ ಮಾಡಿಸ್ತಿದ್ದೀವಿ ಕೊಬ್ಬರಿ ಎಣ್ಣೆನ ಅಡುಗೆಗೆ ಯೂಸ್ ಮಾಡ್ತಾರ ಅಂತ ಕೆಲವರಲ್ಲಿ ಬರ್ಬೋದು ಹೌದು ಯೂಸ್ ಮಾಡ್ತಾರೆ ಅಡುಗೆಗೆ ಯಾವ ಥರ ಯೂಸ್ ಮಾಡಬೇಕು ಅದಕ್ಕೆ ಏನು ಯಾವ ಥರ ಮಿಲ್ ಮಾಡಿಸ್ಬೇಕು ಅದನ್ನು ಅದಕ್ಕೆಲ್ಲ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನೆಲ್ಲ ಇವತ್ತು ನೋಡ್ತಾ ಹೋಗೋಣ ಗಾಣದಲ್ಲಿ ಮರದ ಗಾಣದಲ್ಲಿ ಯಾವ ಥರ ಕೊಬ್ಬರಿ ಎಣ್ಣೆನ ಮಿಲ್ ಮಾಡಿಸೋದು ಅದಕ್ಕೆಲ್ಲ ಏನೇನೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಮತ್ತು ಅದರಿಂದ ಆಗೋಂಥ ಉಪಯೋಗಗಳೇನು ಅಂತ ನೋಡ್ಕೊತ ಹೋಗೋಣ ಸ್ನೇಹಿತರೆ ನೋಡ್ತಿರ್ಬೋದು ಮರದ ಗಣ ಯಾವ ಥರ ರನ್ ಆಗ್ತಿದೆ ಅಂತ ಇದರಲ್ಲಿ ನಾವು 15 ಕೆ ಜಿ ಕೊಬ್ಬರಿನ ಹಾಕ್ತಿದ್ದೀವಿ ಕೊಬ್ಬರಿ ಆಲ್ರೆಡಿ ಪೌಡರ್ ಆಗಿದೆ ಹೋಳಿದ್ದಂಥ ಕೊಬ್ಬರಿ ಪೂರ್ತಿ ಪುಡಿಯಾಗಿದೆ ಇದಕ್ಕೀಗ ನಾವು 3 ಕೆ ಜಿಯಷ್ಟು ಕಡಲೆ ಬೀಜನ ಮಿಕ್ಸ್ ಮಾಡ್ತೀವಿ ಸ್ನೇಹಿತರೆ ನೋಡಿ ನಾವು 15 ಕೆ ಜಿ ಕೊಬ್ಬರಿಗೆ 3 ಕೆ ಜಿಯಷ್ಟು ಕಡಲೆ ಬೀಜನ ಮಿಕ್ಸ್ ಮಾಡಿದ್ದೀವಿ ಕಡಲೆ ಬೀಜ ಏನಕ್ಕಪ್ಪ ಮಿಕ್ಸ್ ಮಾಡಬೇಕು ಅಂದರೆ ಅದರಲ್ಲಿ ಕೊಬ್ಬರಿಲಿ ಇಲ್ಲದೇ ಇರೋ ಅಂಥ ಕೆಲವೊಂದು ನ್ಯೂಟ್ರಿಷಿಯನ್ಸು ಕಡಲೆ ಬೀಜದಲ್ಲಿರುತ್ತೆ ಆ ಕಾರಣಕ್ಕೋಸ್ಕರ ಬರೀ ಕೊಬ್ಬರಿಗಿಂತ ಕಡಲೆ ಬೀಜನ ಮಿಕ್ಸ್ ಮಾಡಿದ್ರೆ ನಿಮಗೆ ಒಂದು ಸ್ಮೆಲ್ ಕಮ್ಮಿ ಆಗುತ್ತೆ ಇನ್ನೊಂದು ಬಾಡಿಗೆ ಹೆಲ್ತ್ ಒಳ್ಳೆಯದು ಮತ್ತು ನ್ಯೂಟ್ರಿಷಿಯನ್ಗಳು ಹೆಚ್ಚಿನ ನ್ಯೂಟ್ರಿಷಿಯನ್ನು ಕಡಲೆ ಬೀಜದಲ್ಲಿರುತ್ತೆ ಅಂದೆನ್ ಅದ್ರ ಜೊತೆಗೆ ನಾವು ಬಾದಾಮಿ ಆ್ಯಡ್ ಮಾಡ್ಬೋದು ಬಾದಾಮಿ ನಿಮಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಬಾದಾಮಿ ಆ್ಯಡ್ ಮಾಡ್ಬೋದು ಅಥವಾ ಇಲ್ಲ ಬಾದಾಮಿನೇ ಇಲ್ಲದೆ ಬರೀ ಕೊಬ್ಬರಿ ಮತ್ತು ಕಡಲೆ ಬೀಜನ ಕೂಡ ಮಿಲ್ ಮಾಡಿಸ್ಬೋದು ಇಲ್ಲ ಒಂದು 1/2 ಕೆ ಜಿ ಬಾದಾಮಿ ಆ್ಯಡ್ ಮಾಡ್ತೀನಿ ಅಂದರೆ ಮಾಡ್ಬೋದು ಅಥವಾ 1 ಕೆ ಜಿವರೆಗೂ 10 ಕೆ ಜಿ 15 ಕೆ ಜಿ ಕೊಬ್ಬರಿಗೆ 1 ಕೆ ಜಿವರೆಗೂ ಬಾದಾಮಿ ಆ್ಯಡ್ ಮಾಡ್ಬೋದಾಗಿರುತ್ತೆ ಇವಾಗ ನಾವು 1 ಕೆ ಜಿ ಬಾದಾಮಿ ತಂದಿದ್ದೀವಿ ಅದಕ್ಕೆ 1 ಕೆ ಜಿ ಬಾದಾಮಿನ ಆ್ಯಡ್ ಮಾಡ್ತೀವಿ ಮರ ಉಜ್ಜಿದಾಗ ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಮರ್ತಲು ಮರ ಒಳ್ಳು ಮರ ಹಾಗಾಗಿ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ಮೊದಲನೇದು ಎರಡನೇದಾಗಿ RPM ಸ್ಪೀಡ್ ಕಮ್ಮಿ ಇರೋದ್ರಿಂದ ಹೀಟ್ ಆಗಲ್ಲ ಹಿಂಡಿನೂ ಹೀಟ್ ಆಗಲ್ಲ ಆಯಿಲು ಕೂಡ ಹೀಟ್ ಆಗಲ್ಲ ಯಾವಾಗ ಹೀಟ್ ಆಗಲ್ಲ ನ್ಯೂಟ್ರಿಯನ್ಸ್ ಏನು ಕೂಡ ಬರ್ನಾಗಲ್ಲ ನ್ಯಾಚುರಲ್ ಆಗಿ ಏನಿರುತ್ತೆ ಅದರಲ್ಲಿ ಆಯಿಲ್ ಒರಿಜಿನಲ್ ಆಯಿಲ್ ಕಂಟೆಂಟ್ ಎಷ್ಟು ಇರುತ್ತೆ ಅಷ್ಟು ಎಕ್ಸ್ಟ್ರಾಕ್ಟ್ ಆಗುತ್ತೆ ಈಗ ನಾವು ಈ ಸ್ಟೀಲ್ ಗಾಣದಲ್ಲಾದ್ರೆ ಒರಿಜಿನಲ್ ಆಯಿಲ್ ಕಂಟೆಂಟ್ ಎಷ್ಟಿರುತ್ತೆ ಅದರಲ್ಲಿ ಕೆಲವು ಎವಾಪರೇಟ್ ಆಗುತ್ತೆ ಕೆಲವು ಹೀಟ್ಗೆ ಎವಾಪರೇಟ್ ಆಗ್ತದೆ ಆಯಿಲ್ ಕೂಡ ಎವಾಪರೇಟ್ ಆಗುತ್ತೆ ಹಿಂಡಿನೂ ಕೂಡ ಸಿಹಿಯುತ್ತೆ ನಮ್ಮ ಜೊತೆನಲ್ಲಿ ಕಬ್ಬಣ ಕಬ್ಬಣ ಉಜ್ಜಿದಾಗ ಏನು ಆಸಿಡ್ ರಿಲೀಸ್ ಆಗ್ತದೆ ಆಸಿಡ್ ಎಣ್ಣೆ ಒಳಗಡೆ ಬರುತ್ತೆ ಮರದ ಗಾಣದಲ್ಲಿ ಆಸಿಡ್ ರಿಲೀಸ್ ಆಗಲ್ಲ ಮತ್ತೆ ಎಣ್ಣೆ ಎವಾಪರೇಟ್ ಆಗಲ್ಲ ಮತ್ತೆ ನ್ಯೂಟ್ರಿಯಂಟ್ಸ್ಗಳು ಬರ್ನ್ ಆಗಲ್ಲ ಮತ್ತೆ ದನ ಕರು ಯೂಸ್ ಮಾಡೋರಿಗೆ ಹಿಂಡಿ ಒಳ್ಳೆ ಕ್ವಾಲಿಟಿ ಹಿಂಡಿ ಸಿಗುತ್ತೆ ನಂಬರ್ 1 ನಮಗೂ ಒಳ್ಳೆ ಕ್ವಾಲಿಟಿ ಎಣ್ಣೆ ಸಿಗುತ್ತೆ ದನ ಪ್ಲಸ್ ಪಾಯಿಂಟ್ ದನ ಕರುಗಳು ಯೂಸ್ ಮಾಡೋಂಥವ್ರಿಗೆ ಕ್ವಾಲಿಟಿ ಹಿಂಡಿ ಸಿಗುತ್ತೆ ಈ ಕ್ವಾಲಿಟಿ ಹಿಂಡಿ ನಾವು ಹೊರಗಡೆ ಎಲ್ಲಿ ತಗೊಂಡ್ರು ಅಷ್ಟು ಕ್ವಾಲಿಟಿ ಹಿಂಡಿ ಸಿಕ್ಕಲ್ಲ ಸಿಗದೇ ಇಲ್ಲ ಆಗಿನ ಇದರಲ್ಲಿ ಆಗಿನ ಎತ್ತಿನ ಗಾಣದಲ್ಲಿ ಏನು RPM ಫಿಕ್ಸ್ ಮಾಡಿದ್ರು ಅದೇ RPM ಫಿಕ್ಸ್ ಮಾಡಿದ್ದಾರೆ ಅಷ್ಟೇ ನಿಧಾನ ಸ್ಲೋ RPM ಅದೇ ಗೊತ್ತಾಗುತ್ತೆ ಎಣ್ಣೆ ಕಲ್ಲರೇ ಚೇಂಜ್ ಆಗ್ತೈತೆ ಈಗ ಅರೌಂಡು ಈಗ ನಾವು 15 ಕೆ ಜಿ ಕೊಬ್ಬರಿ ಹಾಕಿದ್ವಲ್ಲ ಅಣ್ಣ ಎಷ್ಟು ಕ್ವಾಂಟಿಟಿಲಿ ಎಣ್ಣೆ ಬರ್ಬೋದು ಅಲ್ಲ ಅಲ್ಲ ಎಷ್ಟು ಲೀಟ್ರ್ ಬರ್ಬೋದು 10 ಲೀಟ್ರ್ ನಾನು ಆಗಲೇ ಹೇಳ್ದಂಗೆ ಎಲ್ಲೆಲ್ಲೋ 10 ರೂಪಾಯಿ ಉಳಿಸಿ ಮನೆಗೆ ತಂಡಕ್ಕೆ ಫೈನಲಿ ಹಾಸ್ಪಿಟ್ಲಿಗೆ ಕೊಡ್ತೀವಿ
ಹಾಸ್ಪಿಟ್ಲಿಗೆ ಅಥವಾ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಮೇಯ್ನು ಮನುಷ್ಯನ ಆರೋಗ್ಯ ಹಾಳಾಗ್ತಿರೋದೇನೆ ಆಯಿಲು ಮತ್ತು ನೀರು ಇವೆರಡೇ. ಫೈನಲಿ ಸ್ನೇಹಿತರೆ, ಗಾಣ ಎಣ್ಣೆ ಬಂದಿದೆ ಕಂಪ್ಲೀಟು. ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಕಂಪ್ಲೀಟ್ ಆದಮೇಲೆ ನೀವು ನೋಡ್ತಿರ್ಬೋದು 16 ರಿಂದ 18 ಲೀಟ್ರ್ ಟಿನ್ ಇದು, ನಿಯರ್ ಬೈ 10 ಲೀಟ್ರ್ವರೆಗೂ ಬಂದಿದೆ. ನೋಡೋಣ ಆಮೇಲೆ ಎಷ್ಟು ಲೀಟ್ರ್ ಎಣ್ಣೆ ಬಂದಿದೆ ಅಂತ. ಮತ್ತು ನೀವು ಹಿಂಡಿ ನೋಡ್ತಿರ್ಬೋದು ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಏನೂ ಇಲ್ಲ ಇದರಲ್ಲಿ, ಕಂಪ್ಲೀಟ್ ಏನೂ ಇಲ್ಲ. ನೀವು ಈ ಬೇಕ್ರಿಲಿ ಸ್ವೀಟ್ಗಳು ಯಾವ ಥರ ತಾತಿರೋ ಆ ಸ್ವೀಟ್ಗಿಂತ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಫೈನಲಾಗಿ 11 ಲೀಟ್ರ್ ಆಯಿಲ್ ಬಂದಿದೆ. ಇದಕ್ಕೆ ನಾವು 15 ಕೆಜಿ ಕೊಬ್ಬರಿ ಮತ್ತು 3 ಕೆಜಿ ಕಡಲೆಬೀಜ, 1 ಕೆಜಿ ಬಾದಾಮಿ, ಇಷ್ಟನ್ನು ಟೋಟಲ್ ಹಾಕಿರೋದು. ಅಷ್ಟು ಮೆಟೀರಿಯಲ್ಗೆ, ರಾ ಮೆಟೀರಿಯಲ್ಗೆ 11 ಲೀಟ್ರು ಆಯಿಲ್ ಬಂದಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಇದಕ್ಕೇನೇನು ಇಂಟಿಗ್ರೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ. ಸ್ನೇಹಿತರೆ, ನೀವೀಗ ನೋಡ್ತಿರ್ಬೋದು 10 ಲೀಟ್ರ್ ಆಯಿಲ್ ಇದೆ, ಮತ್ತು ಏಲಕ್ಕಿ, ಮತ್ತು ವೈಟ್ ಕಲ್ಸಕ್ಕರೆ, ಮತ್ತು ಮೆಂತ್ಯ ಪುಡಿ, ಸ್ವಲ್ಪ ಹುರಿದಿರೋ ಅಂಥ, ಲೈಟಾಗಿ ಹುರಿದಿರೋ ಅಂಥ ಮೆಂತ್ಯ ಪುಡಿ, ಇಷ್ಟು ಮೆಟೀರಿಯಲ್ನ ನಾವು ಈ 10 ಲೀಟ್ರಿಗೆ ಆ್ಯಡ್ ಮಾಡಬೇಕಾಗತ್ತೆ. ಫಸ್ಟು ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯ ಹಾಕೋಣ. ಸ್ವಲ್ಪ ಪ್ರಮಾಣದಲ್ಲಿ ಮೀನ್ಸ್ ಒಂದು 5 ಲೀಟ್ರಿಗೆ ಒಂದು 10 ರೂಪಾಯಿಗೆ ಎಷ್ಟು ಬರುತ್ತೋ ಮೆಂತ್ಯ ಅಷ್ಟು ಮೆಂತ್ಯ ಹಾಕ್ಬೋದು. ಸ್ನೇಹಿತರೆ, ಮೆಂತ್ಯ ಏನಕ್ಕೆ ಹಾಕೋದು ಅಂದರೆ ಕೊಬ್ಬರಿ ಮತ್ತು ಬಾದಾಮಿ ಎರಡು ಎಕ್ಸಸ್ ಆಫ್ ಹೀಟು, ಸೊ ಆ ಹೀಟನ್ನ ಕಂಟ್ರೋಲ್ ಮಾಡಿ ಲೆವೆಲಾಗಿಡೋಕ್ಕೋಸ್ಕರ ಮೆಂತ್ಯನ ಯೂಸ್ ಮಾಡ್ತೀವಿ. ನೆಕ್ಸ್ಟು ನಾವು ಒಂದು 5 ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಅದರೊಳಗೆ ಒಂದೊಂದು ಕ್ಯಾನ್ಗೂ 5 ಏಲಕ್ಕಿ ಹಾಕ್ತಿದ್ದೀವಿ, ಅಂದರೆ 1 ಲೀಟ್ರಿಗೆ 1 ಏಲಕ್ಕಿ ಅಂತ ಒಂದು 5 ಏಲಕ್ಕಿ ಕಾಯಿ ಹಾಕಿದ್ದೀವಿ. ನೆಕ್ಸ್ಟು ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ, ಕಲ್ಸಕ್ಕರೆನ ನಾವು 5 ಲೀಟ್ರಿಗೆ ಒಂದು 5-10 ಗ್ರಾಮ್ನಷ್ಟು, ಒಂದೊಂದು ಕ್ಯಾನ್ಗೆ 5-5 ಲೀಟ್ರದ್ದು 2 ಕ್ಯಾನ್ ಇದೆ, 2 ಕ್ಯಾನ್ಗೂ ಒಂದು 5-10 ಗ್ರಾಮ್ನಷ್ಟು ಕಲ್ಸಕ್ಕರೆನ ಹಾಗೆ ಹಾಕ್ತಿದ್ದೀವಿ. ಕಲ್ಸಕ್ಕರೆನ ಕುಟ್ಟಿ ಪುಡಿ ಮಾಡಾಕ್ಬಾರ್ದು, ಹಾಗೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು, ಜಸ್ಟ್ ಅದು ಆಯಿಲ್ ಹಾಳಾಗದೇ ಇರೋ ಥರ ಮೇಂಟೈನ್ ಮಾಡುತ್ತೆ. ಕಲ್ಸಕ್ಕರೆ ಆಯಿಲ್ ಒಳಗಡೆ ಕರಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವೀಡಿಯೋ ಇದಾಗಿತ್ತು. ಯಾರು ಕೂಡ ನೀವು ಹೊರಗಡೆ ಸಿಗೋಂಥ ಪ್ಯಾರಫಿನ್ ಆಯಿಲ್ ಮಿಕ್ಸ್ ಇರೋ ಅಂಥ ಎಣ್ಣೆಗಳನ್ನ ಜಾಸ್ತಿ ಬಳಸ್ತೇನೆ, ಆದಷ್ಟು ಗಾಣದ ಎಣ್ಣೆಗಳನ್ನ ಬಳಸಿ ಅಂತ ಹೇಳ್ತಾ. ಮತ್ತು ರೈತರು ಯಾರಿದ್ದೀರಾ, ನಮ್ಮ ತಿಪ್ಟೂರು ತುರುವೇಕೆರೆ ಭಾಗದ ರೈತರು ಯಾರ್ಯಾರಿದ್ದೀರಾ, ನಿಮ್ಮ ಮನೆಯಲ್ಲೇ ಸಿಗೋಂಥ ಕೊಬ್ಬರಿನ ಆಯಿಲ್ ಮಾಡಿಸಿ ಯೂಸ್ ಮಾಡ್ಬೋದು, ಅದಕ್ಕೆ ಅಡಿಕ್ಟಿವ್ಸ್ನ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡಿ ಅಂತ ಹೇಳ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.